ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಚಿಕ್ಕ ಪೀಸ್ ಬಟ್ಟೆ ಇದೆ ನನ್ನ ಹತ್ರ. ಹಾಗೆ ಇದರ ಅಳತೆಯನ್ನು ಒಮ್ಮೆ ತಿಳಿಸ್ತೀನಿ. 11 ಇಂಚು ಉದ್ದ ಇದೆ, ಹಾಗೆ 10 ಇಂಚು ಆಗುವಷ್ಟು ಅಗಲ ಇದೆ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಇವತ್ತಿನ ಒಂದು ಪ್ರಾಡಕ್ಟನ್ನು ರೆಡಿ ಮಾಡೋದಕ್ಕೆ ನಾನು ಈ ರೀತಿಯಾದ ರೈಸ್ ಬ್ಯಾಗ್ ಅನ್ನು ಬಳಸ್ತಾ ಇರ್ತೀನಿ. ತುಂಬ ಜನ ಸ್ಪಾಂಜ್ ಇಲ್ಲದೆ ಇದ್ರೆ ಆಲ್ಟರ್ನೇಟಿವ್ ಆಗಿ ಏನು ಯೂಸ್ ಮಾಡಬಹುದು ಅಂತ ಕೇಳ್ತಿರಲ್ವ? ಸೊ ಈ ಥರದ ರೈಸ್ ಬ್ಯಾಗ್ ಅನ್ನು ಖಂಡಿತವಾಗಿ ಯೂಸ್ ಮಾಡಬಹುದು. ಹಾಗೆ ನಾನೊಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಮಧ್ಯದಲ್ಲಿ ಈ ರೀತಿಯಾದ ರೈಸ್ ಬ್ಯಾಗ್ ಅನ್ನು ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಮೈನ್ ಬಟ್ಟೆಯನ್ನ ಈ ರೀತಿಯಾಗಿ ಇಟ್ಕೊಂಡು ನಾಲ್ಕು ಕಡೆಗೂ ಸ್ಟಿಚ್ ಹಾಕೊಂಡು ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಈಗಾಗಲೇ ಒಂದು ಬೇಸಿಕ್ಸ್ ಆಫ್ ಬ್ಯಾಗ್ ಮೇಕಿಂಗ್ ಅಲ್ಲಿ ನಾನು ಕ್ವಿಲ್ಟ್ ಮಾಡೋದು ಹೇಗೆ, ಪೈಪಿಂಗ್ ಮಾಡೋದು ಹೇಗೆ, ಹಾಗೆ ಝಿಪ್ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಟೈಟಲ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಈಗ ನಾನು ಕ್ವಿಲ್ಟ್ ಮಾಡ್ಕೊಂಡಿದ್ದಾಯಿತು, ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಝಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಎರಡು ಕಡೆಗೂ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಈ ರೀತಿಯಾಗಿ ತಿರುಗಿಸ್ತಾ ಮತ್ತೆ ಅದನ್ನು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಳ್ತೀನಿ. ಈ ರೀತಿಯಾದ ಚಿಕ್ಕ ಚಿಕ್ಕ ಬಟ್ಟೆಗಳು ನಮ್ಮ ಹತ್ರ ಸುಮಾರು ಇರುತ್ತಲ್ವ, ಅದರಿಂದ ಈ ರೀತಿಯಾಗಿ ಹೊಸ ಹೊಸ ಪ್ರಾಡಕ್ಟ್ಸನ್ನು ಮಾಡಿಕೊಂಡ್ರೆ ನಾವು ಕೂಡ ಯೂಸ್ ಮಾಡ್ಬೋದು, ಅಥವಾ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳೆಲ್ಲ ಬಂದರೆ ಅವರಿಗೆ ಇದನ್ನು ಗಿಫ್ಟ್ ಆಗಿ ಕೂಡ ಕೊಡಬಹುದು. ಈಗ ನಾನು ಝಿಪ್ಪನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು, ಹಾಗೆ ರನ್ನರ್ ಕೂಡ ಇನ್ಸರ್ಟ್ ಮಾಡಿಕೊಂಡೆ. ಇದಾದಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿ ಝಿಪ್ಪು ಸೆಂಟರಲ್ಲಿ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ಎರಡೂ ಕಡೆಗೂ ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಒಂದು ಕಾರ್ನರ್ಸ್ ಏನಿದೆ ಅದರಿಂದ 1 ಬೈ 1 ಇಂಚ್ಗೆ ಒಂದು ಬಾಕ್ಸ್ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನು ಸ್ಟಿಚ್ ಏನಿದೆ ಅಲ್ಲಿಂದ ಮುಂದೆ 1 ಇಂಚ್ ತೊಗೊಂಡಿರೋದು. ಸೊ ಈ ರೀತಿಯಾಗಿ ನಾಲ್ಕು ಕಡೆಗೂ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ಸ್ಟ್ರಿಪ್ ತೊಗೊಂಡು ಈ ರೀತಿಯಾಗಿ ಎರಡು ಕಡೆಗೂ ಪೈಪಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಝಿಪ್ ಕೂಡ ಗಟ್ಟಿಯಾಗಿ ಇರುತ್ತೆ, ರನ್ನರ್ ಕೆಲವು ಸಲ ತೆಗೆದು ಹೋಗುತ್ತೆ ಅಲ್ವಾ, ಆ ಥರದ್ದೆಲ್ಲ ಆಗೋದಿಲ್ಲ. ನೋಡಿ ಇವಾಗ ನಾನು ಎರಡೂ ಕಡೆಗೂ ಪೈಪಿಂಗ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಕಾರ್ನರ್ಸ್ ಎಲ್ಲ ಏನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಸ್ವಲ್ಪ ಅಗಲ ಮಾಡಬೇಕು. ಈ ರೀತಿ ಅಗಲ ಮಾಡಿಬಿಟ್ಟು ನಂತರ ಅದನ್ನು ಡಬಲ್ ಸ್ಟಿಚ್ ಹಾಕಿ ಫಿನಿಷ್ ಮಾಡಬೇಕು. ಇದಕ್ಕೂ ಕೂಡ ನೀವು ಬೇಕಾದರೆ ಪೈಪಿಂಗ್ ಮಾಡಿ ಅಲ್ಲಿ ಕೂಡ ಫಿನಿಷ್ ಮಾಡ್ಬೋದು. ನಾನು ಜಸ್ಟ್ ಹಾಗೆ ಬಿಡ್ತಾ ಇದ್ದೀನಿ, ಅದೇನು ಪ್ರಾಬ್ಲಮ್ ಆಗಲ್ಲ. ಎರಡು ಮೂರು ಸ್ಟಿಚ್ ಹಾಕಿದ್ರೂ ಕೂಡ ಗಟ್ಟಿಯಾಗಿ ಬರುತ್ತೆ. ಇಲ್ಲಿ ಇನ್ನೇ ಹೇಗೇನಾಯಿತು ಅಂತಂದರೆ, ನನಗೆ ಇದಕ್ಕೊಂದು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡೋಣ ಅಂತ ಯೋಚನೆ ಬಂತು. ಹಾಗಾಗಿ ಇಲ್ಲಿ 2.5 ಇಂಚು ಬೈ 8 ಇಂಚಿನ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರಿಪ್ಪನ್ನು ಮಾಡ್ಕೊಳ್ತೀನಿ. ಸೊ ನಾನು ಪೌಚನ್ನು ಮಾಡ್ಕೊಂಡ್ನಲ್ಲ, ಅದಕ್ಕೆ ಎರಡು ಕಾರ್ನರ್ಸನ್ನು ಹಾಗೆ ಬಿಟ್ಕೊಂಡಿದ್ದೀನಿ, ಇನ್ನೂ ಸ್ಟಿಚ್ ಹಾಕಿಲ್ಲ. ಸೊ ಈ ಒಂದು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಬೇಕು ಅಂತ ಹಾಗೆ ಓಪನ್ ಇಟ್ಕೊಂಡೆ. ಈಗ ಏನು ಮಾಡಬೇಕು ಅಂದರೆ ಒಂದು ಕಡೆಯಿಂದ ಈ ರೀತಿಯಾಗಿ ಈ ಒಂದು ಸ್ಟ್ರಿಪ್ಪನ್ನು ಹೀಗೆ ಇಟ್ಕೊಂಡು ಹೀಗೆ ಹಿಡಿತಾ ಅದನ್ನು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಅದೇ ಕ್ರಮದಲ್ಲಿ ಮತ್ತೊಂದು ಭಾಗಕ್ಕೂ ಕೂಡ ಈ ರೀತಿಯಾಗಿ ಸ್ಟ್ರಿಪ್ಪನ್ನು ಕಳಿಸ್ಬಿಟ್ಟು ಆ ಒಂದು ಇದರಲ್ಲಿ, ಸೊ ಮತ್ತೆ ಹೀಗೆ ಹಿಡ್ಕೊಂಡು ಅಲ್ಲಿ ಮತ್ತೆ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೋಡಿ ಇವಾಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡೆ. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ನೀವು ತೆಕ್ಕೊಳ್ಬೋದು ಕಟ್ ಮಾಡಿ. ಈಗ ನೋಡಿ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ. ಸುಂದರವಾದ ಒಂದು ಪೌಚು ರೆಡಿ ಇದೆ. ಇದನ್ನು ನಾನು ನನ್ನ ತಂದೆಯವರಿಗೆ ಕೊಟ್ಟೆ, ಅವರು ಏನಾದರೂ ಇಟ್ಕೊಳ್ಳೋಕ್ಕೆ ಬೇಕು ಅಂತ ಹೇಳ್ತಾ ಇದ್ರು. ಮತ್ತು ಈ ಒಂದು ಬಟ್ಟೆಯ ಪ್ಯಾಟರ್ನ್ ಕೂಡ ಸ್ವಲ್ಪ ಗರ್ಲಿ ಇಲ್ಲ ಅಲ್ವಾ, ಸ್ವಲ್ಪ ಅಂದರೆ ಜೆಂಟ್ಸ್ಗೆ ಯೂಸ್ ಮಾಡೋ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗಾಗಿ ಅಪ್ಪ ಕೇಳಿದ್ರು ಅಂತ ನಾನು ಕೊಟ್ಟೆ. ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ, ಬರೀ ಒಂದು ಚಿಕ್ಕ ಪೀಸ್ ಬಟ್ಟೆಯಿಂದ ಹೇಗೆ ನಾವು ಉಪಯುಕ್ತವಾದ ವಸ್ತುವನ್ನು ಮಾಡ್ಕೊಳ್ಬಹುದು ಅಂಥೇಳಿ. ಇಲ್ಲಿ ಇದು ಸಾಕಷ್ಟು ಸ್ಪೇಷಿಯಸ್ ಆಗಿ ಕೂಡ ಬಂದಿದೆ. ಸೊ ನಾನು ಇಲ್ಲಿ ಸುಮ್ಮನೆ ಒಂದಷ್ಟು ಐಟಮ್ಸ್ನೆಲ್ಲ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮೇಕಪ್ ಕಿಟ್ ಆಗಿ ಕೂಡ ಬಳಸ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸದಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಚ್ಚ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.